ಎಲ್ಲ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ಡಿಯೋಸ್ ಆಗುತ್ತೆ ನೀವು ತುಂಬ ಜನ ಬಂದುಬಿಟ್ಟು ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ ನಮ್ಮ ಅಡ್ಮಿಷನ್ ಆದರೆ ಇವಾಗ ಸ್ಟಾರ್ಟ್ ಆಗಿದೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಅಡ್ಮಿಷನು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೀವು ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ ಸೊ ಈಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಮುಗಿಸಿರ್ತಾರೆ ಮತ್ತು ಪಿ ಯು ಸಿ ಅಡ್ಮಿಷನ್ ಮಾಡಬೇಕು ನಮಗೆ ರಿಸಲ್ಟ್ ಬಂದ ಮೇಲೆ ಅಡ್ಮಿಷನ್ ಇವಾಗ ಸ್ಟಾರ್ಟ್ ಆಗ್ತದೆ ಮತ್ತು ಈಗಾಗಲೇ ಪಿ ಯು ಸಿ ಪಾಸ್ ಆದವರು ನಮ್ಮ ಸೆಕೆಂಡ್ ಪಿ ಯು ಸಿಗೆ ಅಡ್ಮಿಷನ್ ಇವಾಗ ಸ್ಟಾರ್ಟ್ ಆಗ್ತದೆ ಅಂತ ನೀವು ಕಮೆಂಟ್ ಮಾಡಿ ಅದು ಕೇಳ್ತಾಯಿದ್ರಿ ಸೊ ಇದ್ರ ಬಗ್ಗೆ ನಾನು ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ಡೇಟ್ ಹೇಳ್ತೀನಿ ಸೊ ಆದ್ದರಿಂದ ತಪ್ಪದ ವಿಡಿಯೋನ ಸ್ಟಾರ್ಟ್ ಇಂದ ನೋಡಿ ಸ್ಟಾರ್ಟ್ ಇಂದ ಇಂಟರ್ವೇ ತಪ್ಪದೆ ನೋಡಿ ಬಂದು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರು ಕೂಡ ನೀವು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇದೇ ರೀತಿ ಕಣ್ಣುಸಿಗೆ ಎಜುಕೇಷನ್ ಬೇಕಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದು ವಿಡಿಯೋನ ಶುರು ಮಾಡೋಣ ಈಗಲೇ ನೀವು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಮುಗಿಸಿರ್ತಾರೆ ಮತ್ತು ಈಗ ನೀವು ಪಿ ಯು ಸಿ ಗೆ ಆರ್ಟ್ಸು ಕಾಮರ್ಸು ಸೈನ್ಸು ಡಿಪ್ಲೊಮಾ ಇದೇ ರೀತಿ ಕೆಲವೊಂದಿಷ್ಟು ಕೋರ್ಸನ್ನು ತೆಗೆದುಕೊಳ್ಬೇಕು ಸೊ ನಿಮ್ಮ ರಿಸಲ್ಟ್ ಇನ್ನೂ ಬಂದಿಲ್ಲ ಸೊ ಇದನ್ನು ಲೇಟ್ ಮಾಡಿ ನೋಡ್ತಿದ್ರೆ ರಿಸಲ್ಟ್ ಬಂದಿರುತ್ತದೆ ಸೊ ನಿಮ್ಮ ರಿಸಲ್ಟ್ಸ್ ಎಷ್ಟು ಆಯಿತು ಅಂತ ಸೊ ತಪ್ಪದೆ ಕಮೆಂಟ್ ಮಾಡಿ ಮತ್ತು ಫಸ್ಟ್ ಪ್ಯೂ ವಿದ್ಯಾರ್ಥಿಗಳು ಕೂಡ ನಿಮ್ಮ ರಿಸಲ್ಟ್ ಎಷ್ಟು ಆಗಿದೆ ಅಂತ ತಪ್ಪದೇ ಕಮೆಂಟ್ ಮಾಡಿ ಫಸ್ಟ್ ಪ್ಯೂ ಅಥವಾ ಸೆಕೆಂಡ್ ಯು ಸಿ ಆಗಿರ್ಬೋದು ನಿಮ್ಮ ಅಡ್ಮಿಷನ್ ಬಂದುಬಿಟ್ಟು ಎಸ್ ಎಲ್ ಸಿ ರಿಸಲ್ಟ್ ಬಂದ ಮೇಲೇ ಸ್ಟಾರ್ಟ್ ಆಗೋದು ಕೆಲವೊಂದಿಷ್ಟು ಖಾಸಗಿ ಶಾಲೆಯಲ್ಲಿ ಎಸ್ ಎಲ್ ಸಿ ರಿಸಲ್ಟ್ ಬಂದ ಮರದಿಂದನೇ ಸ್ಟಾರ್ಟ್ ಆಗ್ತದೆ ಆದರೆ ಆಲ್ಮೋಸ್ಟ್ ಎಲ್ಲ ಶಾಲೆಗಳಲ್ಲಿ ಅಂದರೆ ಕಾಲೇಜುಗಳಲ್ಲಿ ಮೇ ಹದಿನೈದರಿಂದ ಆದರೆ ಅಡ್ಮಿಷನ್ ಅಂದರೆ ಸ್ಟಾರ್ಟ್ ಆಗ್ತವೆ ಅದರಿಂದ ಮುಂಚೆನೇ ರಿಸಲ್ಟ್ ಬಂದಿರ್ತದೆ ಎಸ್ ಎಲ್ ಸಿ ರಿಸಲ್ಟ್ ಆದರೆ ಬಂದಿರ್ತದೆ ಸೊ ನಿಮ್ಮ ಕಾಲೇಜು ಅಡ್ಮಿಷನ್ ಸ್ಟಾರ್ಟ್ ಬಂದ್ಬಿಟ್ಟು ಮೇ ಹದಿನೈದರಿಂದಲೇ ಸ್ಟಾರ್ಟ್ ಆಗ್ತದೆ ಕೆಲ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇದು ಡೌಟ್ ಇತ್ತು ಸೊ ಆದ್ದರಿಂದ ವಿಡಿಯೋ ಮಾಡಿದ್ದೀನಿ ಮತ್ತೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಕೇಳ್ತಾಯಿದ್ರು ನಮಗೆ ಅಡ್ಮಿಷನ್ ಮಾಡೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗ್ತದೆ ಇದನ್ನು ಬಂದ್ಬಿಟ್ಟು ನಿಮ್ಮ ನೋಟಿಸ್ ಬೋರ್ಡ್ಗೆ ಅಂಟಿಸ್ತಾರೆ ಅಂದರೆ ನೀವು ಯಾವ ಕಾಲೇಜ್ಗೆ ಅಡ್ಮಿಷನ್ ತಗೋಳ್ತೀರ ಸೊ ಅಲ್ಲಿ ಬಂದ್ಬಿಟ್ಟು ನೋಟಿಸ್ ಬೋರ್ಡ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗೆ ಅಡ್ಮಿಷನ್ ಬೇಕಾಗ್ತವೆ ಅಂತ ಸೊ ಅಲ್ಲಿ ಅಂಟಿಸ್ತಾರೆ ಅಂದರೆ ನೋಟಿಸ್ ಬೋರ್ಡ್ಗೆ ಹಾಕ್ತಾರೆ ಸೊ ಅದನ್ನು ಒಂದಿಷ್ಟು ಸಲ ಹೋಗಿ ನೋಡಿ ಆಮೇಲೆ ನೀವು ರಿಕ್ವೈರ್ಮೆಂಟ್ನ ಹೋಗಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಮೇ ಹದಿನೈದರಿಂದ ಆದರೆ ನಿಮ್ಮ ಅಡ್ಮಿಷನ್ ಆದರೆ ಸ್ಟಾರ್ಟ್ ಆಗ್ತದೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಯಾರು ಕೂಡ ಟೆಕ್ಸ್ ಬೇಕು ಹೋಗ್ಬೇಕು ನಿಮಗೆ ಯಾವುದು ಇಷ್ಟ ಆದರೆ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಸಿಗೆ ಸೊ ಒಳ್ಳೆ ಸ್ಕೋರ್ ಆಗಬೇಕು ತಪ್ಪದೇ ಚೆನ್ನಾಗಿ ಅಭ್ಯಾಸ ಮಾಡಿ ಆಲ್ ಬೆಸ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಇವು ಹೋಗಿದ್ರೆ ತಪ್ಪದೇ ನಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ